ಈಗ ಆ ಕೃತಿಯನ್ ಬಗ್ಗೆ ಸುಮ್ಮನೆ ಒಂದ್ ನಾಲ್ಕು ಪದ್ಯಗಳ ನಿಮಗೆ ಪರಿಚಯ ಮಾಡಿಕೊಟ್ರೆ ನಮ್ಗೆ ಓದೋರ್ಗೆ ಅನುಕೂಲ ಆಗುತ್ತೆ. ಮುಂದೆ ಈ ಪ್ರಭುಲಿಂಗ ಲೀಲೆ ಅನ್ನೋದು, ಈ ಪದ್ಯಗಳು ಕುಮಾರವ್ಯಾಸ ಭಾರತದಿಂದ ಅದನ್ನೇ ಒದ್ದಂಗೆ ಆಗುವಷ್ಟು ಅನುಕರಣೆ ಮಾಡ್ತಾರೆ. ಅಂದ್ರೆ ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪೀತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ, ಇದು ಕುಮಾರವ್ಯಾಸ. ಹಾಗೆ ಪ್ರಭುಲಿಂಗ ಲೀಲೆ ಕೂಡ ಕುಮಾರವ್ಯಾಸ ಭಾರತದ ರೀತಿಯಲ್ಲೇನೆ ಷಟ್ಪದಿಯಲ್ಲಿದೆ, ಅದು ಭಾಮಿನಿ ಷಟ್ಪದಿಯಲ್ಲಿದೆ. 12ನೇ ಶತಮಾನದ ಶರಣರ ಜೀವನ ಚರಿತ್ರೆ ಇಲ್ಲಿದೆ. ಅಂದ್ರೆ ನಾನು ಯಾವುದೋ ಕಥೆಯನ್ನು ತೆಗೆದುಕೊಳ್ಳಿಲ್ಲ, ಸುಮಾರು 2000 ವರ್ಷದಿಂದ ಇದ್ದವನೊಬ್ಬ ಅಂತ ಹೇಳ್ಬಿಟ್ಟು ಆ ಕಥೆ ತಗೊಳ್ಳೋದಿಲ್ಲ. ನಮ್ ಕಣ್ಣೆದುರಿಗೆ ನಾವು ಕೇಳಿದವರು, ಮನ್ಮನೆಗಳಲ್ಲಿ ಗೊತ್ತಾಗಿರೋರು, ಶಾಸ್ತ್ರಗಳಲ್ಲಿರೋರು, ಜನ ಮಾತಾಡೋರು, 12ನೇ ಶತಮಾನದ ಶರಣರಿದಾರಲ್ಲ, ಬಸವಣ್ಣವರ ಶಿಷ್ಯಂದ್ರಿಗೆಲ್ಲ ಆ ಮಂಟಪದಲ್ಲಿ ಸೇರ್ಕೊಂಡ್ರಲ್ಲ, ಯಾರಿಗ್ ಬಿಬ್ಬರಿಸ್ಬಹುದು, ಯಾರು ಬೇಕಾದ್ರಾಗ್ಬೋದು, ಅಲ್ಲಮಪ್ಪಗ್ರು ಇದ್ದ, ಸಿದ್ದರಾಮ ಎಲ್ಲರೂ ಕೂಡ ಇದ್ರಲ್ಲಿ, ಅವರ ಪೈಕಿ ಒಬ್ಬರ ಕಥೆ ಬರೀತಾನೆ. ಅಂದ್ರೆ 12ನೇ ಶತಮಾನದ ಶರಣ ಅಲ್ಲಮಪ್ರಭುವಿನ ಜೀವಿತದ ಕಥೆಯನ್ನ ಇದರಲ್ಲಿ ನಾನು ಬರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮೊದಲು ಬರೆದವನು ನಾನು ಹೇಳಿದ್ದು ಹರಿಹರ. ಅವನು ಹೇಳ್ತಾನೆ, ನೋಡಿ ಸಾಮಾನ್ಯ ಮನುಷ್ಯನ ಎಳ್ಕೊಂಡು ಬಂದು ಮೇಲ್ ಕೂರಿಸಿ ಸಿಂಹಾಸನ ಹಚ್ಚಿಬಿಟ್ಟು ಸಾವವರು ಅವ್ರು ಯಾರಪ್ಪ, ಮನುಷ್ಯರು, ಸಾವವರು, ನಿಕೃಷ್ಟರು, ಅಂತಹ ಯೋಗ್ಯರೇನಲ್ಲ. ಯೋಗ್ಯರು ಹೌದು ಅಲ್ವಂದ್ ಬೇಡ, ಅದೇ ಅಷ್ಟೊಂದು ಎಲ್ಲರಿಗೂ ಕೊಡುವಷ್ಟು ಪ್ರಾಧಾನ್ಯ ಅವನಿಗೂ ಕೊಡಿ ಅಷ್ಟೇನೆ, ಒಬ್ಬನಿಗೆ ವಿಚಾರ ಬೇಡ. ಅಕಟ, ಇಂದ್ರ, ಚಂದ್ರ, ರವಿ, ಕರ್ಣ, ದದೀಚಿ, ಬಲೀಂದ್ರ ಅಂತ ಹೊಡಬೇಡಿ. ನೀವು ನಿಜವಾಗಿ ಮನುಷ್ಯರ ವಿಚಾರದಲ್ಲಿ, ಧರ್ಮಪರರ ವಿಚಾರದಲ್ಲಿ ಮತ್ತು ಸಮಾಜಕ್ಕೆ ಒಳ್ಳಿತಾಗುವ ಕೆಲಸವನ್ನ ಮಾಡಿದವರ ವಿಚಾರದಲ್ಲಿ ನೀವು ಇರಬೇಕು ಅಂತ ಹೇಳಿ. ನೋಡಿ, ಈ ಕಥೆ ವಸ್ತು ಬನವಾಸಿನಲ್ಲಿ ಇದೆ. ಅದು ಬನವಾಸಿ ಅಂತ ಒಂದು ಜಾಗ ಇದೆ ಅಂತ ಹೇಳಿದ್ನಲ್ಲ, ಮಧುಕೇಶ್ವರ ದೇವಸ್ಥಾನ ಇದೆ ಅಲ್ಲಿ, ಈಗಲೂ ಆ ದೇವಸ್ಥಾನ ಇದೆ ಅಲ್ಲಿ, ಅಷ್ಟೇ ಚೆನ್ನಾಗಿದೆ, ಜನ ಹೋಗ್ತಾರೆ ಅಲ್ಲಿ. ಅಲ್ಲಿ ಮದ್ದಳೆಯನ್ನ ಬಾರಿಸಿ ದೇವರಿಗೆ ಪೂಜೆಯ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ, ನಟುವಂಗ ವೃತ್ತಿ ಅವನು, ಮದ್ದಳಿಗ ಅವನ ವೃತ್ತಿ ಅದೇನೆ. ಹಾಗೆ ಒಂದ್ಸಲ ಬಾರಿಸ್ತಾ ಇದ್ದಾಗ ಮಾಯಾದೇವಿ ಇನ್ನೋಳು ಕೇಳ್ತಾಳೆ, ಹರಿಹರನ ಕಥೆ ಇದು. ಮಾಯಾದೇವಿ ಅಂತ ಅವಳು ರಾಣಿ ಇರ್ತಾಳೆ, ರಾಜನ ಮಗಳು, ಅವಳು ಕೇಳ್ತಾಳೆ. ಕೇಳ್ಬಿಟ್ಟು ಬಹಳ ಸಂತೋಷ ಆಗುತ್ತೆ ಅವಳಿಗೆ, ಅವಳು ನರ್ತನ ಮಾಡ್ತಾ ಇದ್ಲು, ಅದನ್ನ ನೋಡ್ಬಿಟ್ಟು ಇವನು ದೇವರ ಬಗ್ಗೆ ನರ್ತನ ಆಗ್ತಾನೆ ಅಂತ ಅವ್ರ ಬಂದಲೇ ಬರೆಸ್ತಾ ಇದ್ದ. ಅವಳಿಗೆ ಅವನ ಪ್ರೀತಿ ಬಂತು ಅನ್ನೋ ಮಾತು ಬರ್ತದೆ ಅದರಲ್ಲಿ. ತಂದೆಗೆ ಹೇಳಿ ನಾಟ್ಯಾಚಾರ ನೇಮಕೆ ಮಾಡ್ತಾರೆ. ಮಾಯೆ ಮತ್ತೆ ಇವರಿಬ್ರು ಕಾಬಾ ಮಾಯೆಯರು ಚೆನ್ನಾಗಿ ಒಳ್ಳೆಯ ಕಾಲವನ್ನ ಕಳೆದ್ರು. ಮಾಯೆ ಅಲ್ಲಮರನ್ನ ಪ್ರೀತಿಸಿದ್ಲು ಅಂತ ಬರುತ್ತೆ ಇಲ್ಲಿ. ಒಬ್ಬ ರಾಣಿ, ರಾಣಿ ಅದೇ ಕಾಬಲತೆ ಅಂತ ಕೇಳಿದ್ದಲ್ಲ, ಕಾಬಲತೆ ಅನ್ನೋದಿಲ್ಲ ಅವ್ರು ಹೇಳಿದ್ರೆ. ಇವರು ಹರಿಹರ ಒಪ್ಪೋದಿಲ್ಲ, ಹೇಳೋದನ್ನ ಇವನು ಒಪ್ಪೋದಿಲ್ಲ ಈ ಗ್ರಂಥಕಾರ. ವಿಮಲೆ ಅಂತ ಇವನು ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಅಲ್ಲಿ ಅಲ್ಲಿ ಬರೋದೇನು ಅಂತಂದ್ರೆ, ಅವನು ಮಧುಕೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದಾಗ ಪೂಜೆಯ ಸಮಯದಲ್ಲಿ ಮದ್ದಳೆಯನ್ನ ಬಾರಿಸ್ತಾ ಇದ್ದವನು ಒಬ್ಬ. ಅವನ್ನ ನೋಡ್ಬಿಟ್ಟು ಮಾಯೆ ಅವ್ ಏನ್ ಮಾಡ್ತಾಳೆ ಅಂದ್ರೆ, ನಾಟ್ಯಾಚಾರ್ಯರಿಗೆ ಅವನನ್ನು ವಿನೋಕ ಮಾಡ್ಕೊಳ್ತಾಳೆ, ಆಮೇಲೆ ಅವನನ್ನು ಪ್ರೀತಿಸ್ತಾಳೆ. ಆದ್ರೆ ಅಲ್ಲಮ್ಮ ಆತರ ಪ್ರೇಮದ ವಿಚಾರಕ್ಕೆ ಸಿಕ್ಕದವನೇ ಅಲ್ಲ. ಹರಿಹರ ಯಾಕೆ ಹೇಳ್ದ ಅಂತ ಅವ್ರಿಗೆ ಅನಿಸ್ತಾ ಇದೆ ಚವರ್ಸರಿಗೆ. ಅಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾಗ ದುಡಿಸ್ತಾ ಇದ್ದ ನಿಜ, ರಾಣಿ ನರ್ತನ ಮಾಡಿರ್ಬೋದು ಅವಾಗ ಮೊದ್ಲೇ ಬಾರಿಸ್ತಾ ಇದ್ದ ನಿಜ, ಆದ್ರೆ ಕಲಾ ಪ್ರೇಮನೇ ಹೊರತು ವ್ಯಕ್ತಿ ಪ್ರೇಮ ಅಲ್ಲ. ಅದು ಗಂಡು ಹೆಣ್ಣುಗಳ ಸಂಬಂಧ ಅಲ್ಲ, ಅದು ಕಲಾಚಾರ್ಯರ ಸಂಬಂಧ. ಇವನು ಅವಳು ನಾಟ್ಯಾಚಾರ್ಯ ಆದ್ರೆ ಇವನ್ ಪಾಪ ಮದ್ದಳೆ ಬಾರಿಸ್ತಾ ಇದ್ದ. ಅದರಿಂದ ಇವನೇ ಬೇರೆ ರೀತಿ ಮಾಡ್ಕೊಂಡಿದ್ದಾನೆ. ಅಲ್ಲಿ ಹೆಸರುಗಳು ನೋಡಿ, ಮಾಯೆ, ಮೋಹಿನಿ ಅಂತ ಅವರಮ್ಮ, ಮಮಕಾರ ಭೂಪಾಲ. ಅಂದ್ರೆ ಹೆಸರುಗಳನ್ನು ಕೂಡ ಉದ್ದೇಶಪೂರ್ವಕವಾಗಿ ಇವನು ಶಬರಸ ಬೇರೆ ಇಟ್ಟಿದ್ದಾನೆ. ಮಮಕಾರ ಭೂಪಾಲ ಅಂದ್ರೆ ಮಮಕಾರ ಅಂದ್ರೆ ನಾನು ನಾನು ಅಂತ ಇದ್ದವರು, ಸ್ವಾರ್ಥಿ, ನಮ್ಮ ಅಂತರಂಗವೇ ಬೆಳಗಬೇಕು ಅಂತ ಬಯಸಿದವರು. ಬಹಳ ಇಕ್ಕಟ್ಟಾದ ಸಣ್ಣ ಪ್ರದೇಶದಲ್ಲಿ ಇದ್ದವನು ಅಷ್ಟೇ, ಅಂದ್ರೆ ಅವ್ರಿಗೆ ವಿಶಾಲವಾದ ಮನಸ್ಸು ಇರೋದಿಲ್ಲ. ಮಮಕಾರ ಭೂಪಾಲ, ಅವನ ಹೆಂಡತಿ ಮೋಹಿನಿ ದೇವಿ ಅಂತ ಹೇಳ್ಬಿಟ್ಟು ನೋಡಿ, ಇಬ್ರಿಗು ಮಮಕಾರ ಮತ್ತು ಮೋಹಿನಿ ಸೇರಿದ್ರೆ ಏನಾಗುತ್ತೆ ನಿಮಗೆ ನಿಜವಾಗ್ಲೂ? ಅಲ್ಲಿ ಇಂಥ ಮಕ್ಕಳೇ ಹುಟ್ಟುತ್ತಾರೆ ಅವ್ರು ಅಷ್ಟೇನೆ. ಮಮಕಾರ ಭೂಪಾಲ ಮತ್ತು ಮೋಹಿನಿ ಸೇರ್ಬಿಟ್ಟು ನಿಮಗೆ ಸಿಕ್ಕಿದ್ದು ಏನು ಅಂತಂದ್ರೆ ಅಹಂಕಾರ ಉಳ್ಳಂತಹ ರಾಜನ ಕಥೆ, ರಾಣಿಯ ಕಥೆ ಆಗುತ್ತೆ ಅಷ್ಟೇ. ಅದು ಆದ್ರೆ ಇವನು
ಸುಜ್ಞಾನಿ ನಿರಹಂಕಾರ ಅಂತ ಇಬ್ರು ಇರ್ತಾರೆ, ಅವ್ರ ಮಗ ಅಲ್ಲಮ್ಮ. ಅದಕ್ಕೂ ಅಷ್ಟೆ, ಅಲ್ಲಮ್ಮನಾಗ್ಬೇಕಾದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಸುಜ್ಞಾನಿ ಒಳ್ಳೆ ಜ್ಞಾನಿ ಆಗಿರ್ಬೇಕು. ನಿರಹಂಕಾರ ಅಂದರೆ ಅಪ್ಪ ದರ್ಪ ಇರಬಾರ್ದು, ದರ್ಪವಿಲ್ಲದ ತಂದೆ, ಮೇಧಾಶಕ್ತಿ ಉಳ್ಳಂತಹ ತಾಯಿ, ಇಂಥವ್ರು ಸೇರಿದ್ರೆ ಅಲ್ಲಮ್ಮ ಹುಟ್ಟುತ್ತಾನೆ ಅಂತ ಅರ್ಥ ಅಷ್ಟೆ. ಅಂದ್ರೆ ಅದು ನೋಡ್ಕೊಂಡು ನನ್ನ ಕಥೆಯನ್ನು ಹೇಳ್ತೀನಿ. ಇವಾಗ ಅಲ್ಲಿ ಹರಿಹರ ಹಾಡ್ ಬರೆದಲ್ಲ, ಇವ್ರು ಒಪ್ಪೋದಿಲ್ಲ ದಾನ್ಬಾಗ ಹೇಳ್ತಾರೆ. ಇವನ್ ಚಾಬರಸದ್ದು, ಅವನು ಮಧುಕೇಶ್ವರ ದೇವಾಲಯಕ್ಕೆ ಅವಳು ಬರ್ತಾ ಇದ್ಲಂತೆ, ಬಂದು ಅವಳು ನರ್ತನ ಮಾಡ್ತಾ ಇದ್ಲು, ಇವನು ಲಟ್ವಾಂಗ ಬಾರಿಸ್ತಾ ಇದ್ಲ. ಅವಳಿಗೂ ಸೇರ್ಕೊಂಡಾಗ ಇವನಿಗೂ ತನಗೂ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಅಂತಂದು ಸೇರ್ಕೊಂಡಿದ್ದ ಅಷ್ಟೇ. ಅದು ಕಲಾ ಪ್ರೇಮವೇ ಹೊರತು ನಿಜವಾಗಿ ಅದು ವಸ್ತು ಪ್ರೇಮ ಅಲ್ಲ, ವ್ಯಕ್ತಿ ಪ್ರೇಮ ಅಲ್ಲ. ಮಾಯೆ ಅವಳು ಕಾಬಿ, ಅವಳಲ್ಲಿ ಅಲ್ಲಮ್ಮನ ಮೇಲೆ ಪ್ರೀತಿ ಬೆಳೀತು ಇವನ ಪ್ರಕಾರ, ಚಾಮರಸದ ಪ್ರಕಾರ ನಿಜ, ಅವಳು ಇಷ್ಟಪಟ್ಟಿದ್ದು ನಿಜ. ಆದ್ರೆ ವಶ ಮಾಡ್ಕೊಳಕ್ಕಾಗ್ಲಿಲ್ಲ ಅವಳನ್ನು. ಅದೊಂದು ಪುರಾಣ ಕಥೆಯಲ್ಲಿ ಹೇಳ್ತಾನೆ, ಹಿಂದೆ ಒಂದ್ಸಲ ಈಶ್ವರ ಪಾರ್ವತಿ ಇವರಿಗೇನೋ ಒಂದು ಜಗಳ ಆಯ್ತಂತೆ. ಜಗಳ ಆದಾಗ ನಾನು ನನ್ನ ಶಕ್ತಿಯನ್ನು ಕಳಿಸ್ತೇನೆ, ನಿನ್ನ ಶಕ್ತಿಯನ್ನು ಕಳಿಸು, ಇಬ್ರು ಹೋರಾಡೋಣ, ನಾವು ಗೆಲ್ತೀವಿ, ನಾನು ಹೆಚ್ಚು ನಾನು ಹೆಚ್ಚು ಅಂತ. ಕೊನೆಗೆ ಅಲ್ಲಮ್ಮ ಬಂದ ಹಾಗೆ ಈಶ್ವರ ಶಕ್ತಿಯಾಗೆ, ಅವಳು ಮಾಯೆಯಾಗಿ ಬಂದ್ಲು. ಅವಳು ಇವಳು ಹುಟ್ಟುತ್ತಾಳೆ, ಹಾಗೇನೆ ಹುಟ್ಟಿ ಅವನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಬಂದ ಹೇಳಿ. ಇಲ್ಲಿ ದೇವಲೋಕದಲ್ಲಿ ನಡೆದ ಮಾತು ಕೊಟ್ಟತೆ, ಇವನ್ನ ವಶಪಡಿಸ್ಕೊಳ್ತೀನಿ ನಾನು ಶಿವನನ್ನ ಅಂತ ಬರ್ತಾಳೆ. ಶಿವ ಅಲ್ಲಮ್ಮನಾಗಿ ಬರ್ತಾನೆ, ಇವಳು ವಿಮಳೆ ಅಂತ ಅವಳು ರೂಪದಲ್ಲಿ ಮಾಯ ರೂಪದಲ್ಲಿ ಬರ್ತಾಳೆ ಇವಳು. ಈ ಮಾಯಾ ರೂಪದಲ್ಲಿ ಬಂದವಳಿಗೆ ಭೂಮಿ ಮೇಲೆ ಬಂದ ಮೇಲೆ ಮರ್ತೆ ಹೋಯ್ತಂತಿಲ್ಲ, ಏನ್ ಮಾಡ್ಬೇಕು ಅವಳು ಬರ್ಬೇಕಾಗಿದ್ದು ಅಲ್ಲಮ್ಮನ ಸೋಲಿಸೋದಕ್ಕೋಸ್ಕರ, ಅಲ್ಲಮ್ಮ ಅಂತಲ್ಲ ಶಿವನನ್ನು ಸೋಲಿಸೋದಕ್ಕೆ. ಯಾರು ಶಿವ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಪಾರ್ವತಿ ಮತ್ತೆ ಮೇಲ್ಗಡೆ ಹೇಳಿ ಕಳಿಸ್ತಾಳೆ ವಿಮಳೆ, ವಿಮಳೆ ಅಂತ ಅವಳು ಕಳಿಸ್ತಾಳೆ. ಬಹಳ ಒಳ್ಳೆ ಪಾತ್ರ ಇದು ವಿಮಳೆ, ತುಂಬಾ ಬುದ್ಧಿವಂತೆ ಅವಳು, ಮತ್ತೆ ಸ್ಪಷ್ಟವಾಗಿ ಮಾತಾಡುವಂತವಳು, ಮತ್ತು ತನ್ನ ಒಡತಿಯ ಆಜ್ಞೆಯನ್ನ ಇವಳಿಗೆ ತಿಳಿಸೋದಕ್ಕೋಸ್ಕರ ಬಂದು ಹೇಳೋಳು. ಅವಳು ಬಂದು ಹೇಳ್ತಾಳೆ, ನೋಡಮ್ಮ ನಿನಗೆ ಪಾರ್ವತಿ ಹೀಗೆ ಹೇಳಿ ಕಳಿಸಿದಾಳೆ. ಹೌದು ನಂಗೆ ಗೊತ್ತು ಅಂತೇಳು, ಅವಳು ಗೊತ್ತು, ಈಶ್ವರ ಇಲ್ವಲ್ಲ, ಈಶ್ವರ ಕಾಣಿಸ್ತಾ ಇಲ್ವಲ್ಲ, ನೋಡು ಪಾರ್ವತಿನೂ ಕಾಣಿಸ್ತಾ ಇಲ್ಲ, ಗೊತ್ತಾಯ್ತಲ್ಲ, ಅದು ನೀನಾ ಕೊಟ್ಟಿದೀಯ ಅದನ್ನ, ಅದರಿಂದ ಅದನ್ನ ಬಿಡು. ಈಶ್ವರ ಯಾರು ಅಂದ್ರೆ ಈಗ ಅಲ್ಲಮ್ಮ ಅಲ್ವ ಬದ್ದಳೆ ಬಾರಿಸ್ತಾರಲ್ಲ ನಿಮ್ಮ ದೇವಸ್ಥಾನದಲ್ಲಿ, ಅವನೇ ಈಶ್ವರ, ಅವನು ಗೆಲ್ಲಬೇಕು ನಿನ್ನಷ್ಟೇನೆ. ದರ್ಪ ಇಲ್ಲಿ ಗೆಲ್ಲಬೇಕು ಅನ್ನೋ ದೃಷ್ಟಿ, ಅದು ದಂಪತಿಗಳಾದ್ರೆ ಪ್ರೀತಿಸ್ಬೇಕಷ್ಟೇ ಒಬ್ರನ್ನೊಬ್ಬರು, ಆದ್ರೆ ಗೆಲ್ಲಬೇಕು ಗೆಲ್ಲಬೇಕು. ವಿಮಲೆ ವಾಪಸ್ ಬಂದು ಇವಳತ್ರ ಬಂದು ಬಾಹ್ಯತ್ರ ಬಂದು ನೋಡಬ್ಬ ಇವಳೇನೆ. ಆಗ ಅವಳು ಹೇಳ್ತಾಳೆ, ನನಗೆ ಅಲ್ಲಮ್ಮನೇ ಶಿವ ಅಂತ ನಂಬಿಕೆ ಇರೋದಿಲ್ಲ, ನಾನು ನಂಬೋದಿಲ್ಲ ಅಂತಾಳೆ. ನಂಬೋದಿಲ್ಲ ಅಂತಂದ್ರೆ ಅವಳು ಹೇಳ್ತಾಳೆ ನಂಬ್ಕೋಬೇಕು, ಅದ ಕತೆ ಹೇಳ್ತಾಳೆ ಅವಳು. ಅವಳು ಒಂದ್ಸಲ ಅವ್ರನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಡೆಗಣ್ಣಿನಲ್ಲಿ ದಾಟಿಯ ಮಾಡ್ತಾ ಇರ್ತಾಳೆ ಅವಳು. ಇವನ್ ಬರ್ತಾರಲ್ಲ ನೋಡಿ ಇವ್ನು ಕುಡಿತಾ ಇಲ್ಲ, ಅವನೇ ಈಶ್ವರ ಅಂತ ಹೇಳ್ಬೇಕು ಹೇಳಿದ್ರೆ ಆಕೆ ಕಡೆಗಣ್ಣಿನ ತೋರಿದಡೆ ಈಕೆ ಬಿಡುಗಣ್ಣಿನಲ್ಲಿ ನೋಡುತ್ತಾ ಬಿಡುಗಣ್ಣಲ್ಲಿ ನೋಡ್ಕೊಂಡು ಇವನೇನಾ ಇವನ್ ವಶ ಬಳಸ್ಕೊಳ್ಳೋದೇನು ಕಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳು ಅವಳು. ಆದ್ರೆ ನಿಜವಾಗಿ ಈಶ್ವರ ಪಾರ್ವತಿಯರ ನಡುವೆ ನಡೆದ ಜಗಳ ಅಂತ ಸೂಚಿಸಿದ್ದಾನೆ. ಇಲ್ಲಿ ಮಾಯೆ ಉಪಕಾರ ಭೂಪಾಲರ ಮಗಳು, ಅವಳು ಇಲ್ಲಿ ಅಲ್ಲಮ್ಮನನ್ನು ಗೆಲ್ಲಬೇಕು ಅಂತ ನೋಡ್ತಾಳೆ. ಅವಳಿಗೆ ಅಹಂಕಾರ ಈಗಲೂ ಇದ್ದೇ ಇದೆ, ಭೂಮಿಯಿಂದ ಬಂದರೂ ಅವಳಿಗೆ ಪಾರ್ವತಿಗೆ ಗೆಲ್ಲಬೇಕು ಗೆಲ್ಲಬೇಕು ಅನ್ನೋದೇ ಒಂದು ಮನೋಧರ್ಮ ಇಟ್ಕೊಂಡಿದ್ದರಿಂದ ಅವಳು ಸಫಲ ಆಗೋದಿಲ್ಲ. ಇತ್ತ ಅಲ್ಲಮ್ಮನ ಕಡೆ ಬನ್ನಿ, ಅವಳು ತಾನು ಈಶ್ವರ ಅನ್ನೋದ್ರ ಗೊತ್ತಿದೆಯೋ ಇಲ್ವೋ ಅಂತ ಹೇಳೋದೇ ಇಲ್ಲ ಕವಿ. ಆ ಜ್ಞಾನಿ ಅಂತ ಹೇಳ್ತಾಳೆ ಅಷ್ಟೇ, ಮಹಾಜ್ಞಾನಿ ಅವನು. ಅವ್ನು ಯಾರನ್ನು ಗೆಲ್ಲಬೇಕು ಸೋಲಿಸ್ಬೇಕು ಅಂತ ಅಷ್ಟ ಇರಲಿಲ್ಲ, ಅವನಿಗೆ ಹಠ ಇರಲಿಲ್ಲ. ಆದ್ರೆ ದೇವ್ರ ಪೂಜೆ ನಡೀತಾ ಇತ್ತು, ಅಲ್ಲಿ ತನ್ನ ಮಧ್ಯಲೇ ಬಾರಿಸ್ಬೇಕು ಆ ಕೆಲಸ ಅದ್ ಮಾಡ್ತಾ ಇದ್ದ ಅಷ್ಟೇ, ಅಷ್ಟೇ ಹೊರತು ಬೇರೆ ವಿಶೇಷ ಅರ್ಥಗಳಿರ್ಲಿಲ್ಲ. ಅವಳು ಈ ವಿಮಲೆ ತೋರಿಸ್ತಾಳೆ ದಾಟಿಯ ಮಾಡುವಾಗ, ನೋಡು ಅವನೇನೆ ಅವನೇ ಅಲ್ಲಮ್ಮ ಈಶ್ವರ, ಅವನೇ ಈಶ್ವರ, ಗೆಲ್ಲಬೇಕು ದಿನವನ್ನ ಗೆಲ್ಲಬೇಕು ಅಂತ ಹೇಳ್ತಾಳೆ. ಆದ್ರೆ ಆಮೇಲೆ ಅರ್ಥ ಆಗುತ್ತೆ ಅವಳಿಗೆ, ಮಾಯಿ ಹೇಳ್ತಾಳೆ ಅವನು ವಶ ಪಡಿಸ್ಕೊಳ್ತೀನಿ ಏನಾದ್ರೂ ಬೇಡ ಅಂತೇಳಿ ಬಹಳ ಪ್ರಯತ್ನ ಪಡ್ತಾಳೆ. ಆದ್ರೆ ಆಗೋದಿಲ್ಲ ಅದು, ಅಲ್ಲಮ್ಮನ ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿದ್ಯೆದಲ್ಲಿ ಅವನ ಜೊತೆ ಕಂಪೀಟ್ ಮಾಡ್ಬೋದು ಅಷ್ಟೇ ಹೊರತು ಅವನ ಮನಸ್ಸನ್ನೇ ತನ್ನ ಕಡೆ ತಿರುಗಿಸ್ಕೊಳಕ್ ಆಗೋದಿಲ್ಲ. ಅಂದ್ರೆ ಪ್ರೀತಿ ಅನ್ನೋದು ಸಹಜವಾಗಿ ಹುಟ್ಟಬೇಕಾದ ಒಂದು ಕ್ರಿಯೆನೆ ಹೊರತು ಇನ್ನೊಬ್ರು ಹೇಳ್ಕೊಟ್ಟು ಗಿಳಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಅಂತ ಹೇಳ್ತಾರೆ ಒಂದ್ ಕಡೆ ಡಿ ವಿ ಜಿ ಅವರು.
ಅಂದ್ರೆ ಮಾಯೆ ಇಲ್ಲೂ ಪಾರ್ವತಿ ಅಂಶನೇತನಲ್ಲಿ ಇದೆ ಅನ್ನೋ ಥರದಲ್ಲಿ ಏನು ಅಲ್ಲಿ ಬಂದು ಬರತೆ ಹೇಳ್ತಿದೆ. ನನಗೇನಂತೆ, ಯಾರನ್ನು ಬಿಟ್ಟಿದ್ದೀನಿ ನಾನು? ಎಲ್ಲಾರನ್ನು ಗೆಲ್ತೀನಿ. ಹರಿಯ ನೆರೆಯನ್ನು ಮೆಟ್ಟಿದೆನು ನಾನು, ವಿಷ್ಣು ತ್ರಿಮೂರ್ತಿಗಳನ್ನು ಗೆದ್ದುಬಿಟ್ಟೆ ಅಂತೆ. ಹರಿಯನ ಎದೆಯನ್ನು ಮೆಟ್ಟಿದನು ವಿಷ್ಣು, ಅವನ ಎದೆಯಲ್ಲಿ ಸ್ಥಾಪನೆ ಮಾಡಿದಾರ ಹೋಗಿದ್ದಾನೆ. ಹರಿಯನ ಎದೆಯನ್ನು ಮೆಟ್ಟಿದನು ಶಂಕರನನ್ ಅರ್ಧಾಂಗದಳು ಹರಿಸುಟಿಗೆಯಾಡಿದೇನು. ಶಂಕರ ಅಂತಂದ್ರೆ ಶಿವ ಇದನಲ್ಲ, ಅವನ ಅರ್ಧನಾರಿಯಾಗಿ ಸೇರ್ಕೊಂಡು ನಾನು ಹರಿಸುಟಿಗೆಯಾಡಿ ಚಟುವಟಿಕೆ ಮಾಡಿದ್ದೀನಿ, ನಾನು ದಾಳಿ ಮಾಡಿದ್ದೀನಿ. ದಾಳಿ ಈ ಸುರ ನರೋರರೆಂಬ ಮರುಳು ಜಗವನು ಇವಳೆ ಹೇಳ್ದಾಳೆ, ಓಹೋ ಈ ಅಲ್ಲಮ ನನ ಇವನೇನ, ಅವನು ಏನ್ ಮಹಾ ಸುರ ನರೋರಗರೆಂಬ ಮರುಳರ ತಂಡವನು ಎನ್ನ ತೊತ್ತಿರ ಹೋಗಿಸುವೆನು. ಈ ದೇವತೆಗಳು ದಾನವರು ಒಳ್ಳೆ ರೂಪಿಗಳು ಸುಂದರರು ಅಂತ ಅನ್ಕೊಂಡವ್ರು ಕರ್ಕೊಂಬನ್ನಿ, ಅವ್ರನ್ನ ನಾನ್ ಅವ್ರ ತಂಡಕ್ಕೆ ಹೋಗಲ್ಲ, ನನ್ನ ಸೇವಕಿಯರಿಗೆ ಹೇಳ್ತೀನಿ ಅವ್ರ ವಶ ಪಡ್ಕೊಳ್ಳಿ. ಜನತಕ ಬರ್ಬೇಕದ್ದೇ ಇಲ್ಲ ಅದು. ಎಷ್ಟು ಚೆನ್ನಾಗಿದೆ ಪದ್ಯ. ಹರಿಯ ನೆರೆಯನ್ನು ಮೆಟ್ಟಿದೆನು ಶಂಕರನ ಅರ್ಧಾಂಗದೊಳಗೆ ಹರಿಸುಟಿಗೆಯಾಡಿದೆನು. ದೇವತೆಗಳು ಅಂತ ಹೇಳ್ತಿರಲ್ಲ, ಅವ್ರನ್ನ ನನ್ನ ತೊತ್ತಿರ ಪಾಲಿಗೆ ತಲ್ಲಿದೆ, ಅದರಿಂದ ನನ್ನನ್ನು ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅವಳು. ಅಂದ್ರೆ ಮಾಯೆ ಈಶ್ವರರ ಬಳಿ ಹೇಗೆ ಪಾರ್ವತಿ ವರ್ಸಿದ್ಲೋ ಅದೇ ರೀತಿ ಇವನ ಬಗ್ಗೆ ವರ್ಸೋಕ್ ಶುರು ಮಾಡ್ತಾಳೆ. ಆದ್ರೆ ಅಲ್ಲನ ಅವನ ಇಂಥದಕ್ಕೆಲ್ಲ ಜಗ್ಗೋದ್ ಅಲ್ವೇ ಅಲ್ಲ, ಈಶ್ವರನೇ ಇದ್ದಾಗೆ ಅವನು. ಅಂದ್ರೆ ಕಾಮಿಗಳಲ್ಲದವರು ಒಬ್ಬಳು ಹುಡುಗಿ ತುಂಬಾ ಚೆನ್ನಾಗಿ ಹಾಡಿದ್ರೆ ಅದು ತಪ್ಪು ತಿಳ್ಕೊಳ್ಬಾರ್ದು, ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅಂದ್ರೆ ಮೆಚ್ಚಿದ್ರೆ ತುಂಬಾ ಚೆನ್ನಾಗಿತ್ತಮ್ಮ ಅಂದ್ರೆ ಇನ್ನೇನು ಅಷ್ಟೇ ಅರ್ಥ, ಚೆನ್ನಾಗಿತ್ತು ಅಷ್ಟೇ ಅರ್ಥ, ಇನ್ನೇನಿಲ್ಲ. ಮನೆಗಳಲ್ಲಿ ಹಾಗಲ್ಲ, ಒಂದ್ಸಲ ಓ ಸ್ವೀಟ್ ಬಹಳ ಚೆನ್ನಾಗಿದೆ ಅಂದ್ರೆ ಇನ್ ಸ್ವಲ್ಪ ಕೊಡಿ ಅನ್ನೋ ಅರ್ಥನೂ ಇದೆ ನಿಮ್ ಕೇಳಿಕೆಯಲ್ಲಿ ಅದನ್ಸುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ಅಲ್ಲಮ್ಮ ಒಂಥರ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡೋದು. ಅವನು ಆ ಹುಡುಗಿ ಚೆನ್ನಾಗಿ ನರ್ತಿಸ್ತಾಳೆ, ಅದ್ರ ಶಿವನ ಕೂಡ ದೇವಸ್ಥಾನದಲ್ಲಿ ನಡೆಸೋದ್ರಿಂದ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೊಗಳ್ತಾ ಇದ್ದ ಅಷ್ಟೇ ಅವ್ಳನ್ನ. ಅದು ಇವಳೇನ್ ತಿಳ್ಕೊಂಬಿಟ್ಲು ಅಂದ್ರೆ ಅದು ನನ್ನ ಮೇಲೆ ಪ್ರಶಂಸೆ ಇರೋದು, ಪ್ರೇಮ ಅಂತ ತಿಳ್ಕೊ. ಅನೇಕರಿಗೆ ಪಾಪ ಇದ್ದು ಯಾವ್ದನ್ನು ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಡಿಗೆ ಚೆನ್ನಾಗಿದೆ ಅಂತಂದ್ರೆ ಇನ್ನೊಂದೆಲ್ಲ ಹಾಕ್ಬಿಡ್ತಾರೆ ಪಾಪ. ಕೆಲವ್ರು ಗೊತ್ತಾಗೋದಿಲ್ಲ, ಕೆಲವರಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಮ್ಮ, ಆದ್ರೆ ಬತ್ತೆ ಇನ್ನೊಂದ್ ಸಲ ತಿನ್ನುವಷ್ಟು ಚೆನ್ನಾಗಿಲ್ಲ ಅಂದ್ರೆ ಹೊಟ್ಟೆ ಪಾಡು ಚೆನ್ನಾಗಿಲ್ಲ, ನಾಳೆ ಆರೋಗ್ಯ ಕೆಟ್ಟೋಗುತ್ತೆ. ಚೆನ್ನಾಗಿದೆ ಅಂದ್ರೆ ಅಷ್ಟೇ, ಅದಕ್ಕೆ ಬೇರೆ ಅರ್ಥ ನೀವು ಯಾಕೆ ಕೊಟ್ಟಿಸ್ತೀರಾ ಅನ್ನೋ ಅರ್ಥ ಅವ್ರು ಕೇಳ್ತಾರೆ ಅವರು. ಇದು ಆಮೇಲೆ ಅವನು ಬಹಳ ಜಗಳ ಆಗುತ್ತೆ ಅವಳಿಗೆ. ವಿಬಳೆ ದೇವಲೋಕದ ಬಂದಿರ್ತಾಳಲ್ಲ, ಅವಳು ಕೂಡ ವಾದ ಮಾಡ್ತಾಳೆ ಅಲ್ಲಮ್ಮನ ಕೈನಲ್ಲಿ. ಅಲ್ಲಮ್ಮ ಹೇಳ್ತಾನೆ, ಇಲ್ಲ ನಾನು ನನ್ನ ವೃತ್ತಿ ಇಲ್ಲಿ ಶಿವದ ಸೇವೆ, ನೀನು ಸೇವೆ ಮಾಡ್ತಾ ಇದ್ದೆ, ಅದನ್ನ ಜೊತೆಯಲ್ಲ ಸೇರ್ಕೊಂಡು ಅಷ್ಟೇನೆ. ಆದ್ರೆ ನಾನು ಹೇಳಿದ್ದಲ್ಲ ಮೊದಲನೇ ಪದ್ಯದಲ್ಲೇ ಹೇಳಿದ್ದಲ್ಲ, ಒಂದು ಲತೆ ಕಾಮ ಬೆಂಕಿಯಲ್ಲಿ ಕಾಣಿಸ್ಕೊಂಡ್ರೆ ಆ ಕಲ್ಲಿನ ಮೇಲೆ ಕಾಣಿಸ್ಕೊಂಡ್ರೆ ಕಲ್ಲಿದ್ದಲ್ಲ ತಪ್ಪದು, ಪ್ರತಿಬಿಂಬ ಕಾಣಕ್ ಅಷ್ಟೇನೆ, ಕಲ್ಲೇನು ಮಾಡಿಲ್ಲ. ಹಾಗೆ ಅಲ್ಲಮ್ಮನಲ್ಲಿ ಯಾವ ಪ್ರೇಮ ಭಾವನೂ ಇಲ್ಲ, ಪ್ರೀತಿಯ ಐಂದ್ರಿಯಕ ಭಾವನೆಗಳಿಲ್ಲ ಅವನಿಗೆ, ಕೇವಲ ಕಲಾಭಾವನೆ ಇತ್ತು ಅವನಿಗೆ. ಅದರಿಂದ ಅದನ್ನ ಗಮನಿಸಬಾರದು ಅಂತ ಹೇಳ್ಬಿಟ್ಟು. ಆದ್ರೆ ಇವಳಿಗೆ ಹಾಗಲ್ಲ, ಅಹಂಕಾರ ಅನ್ನೋದು ಅಷ್ಟೊಂದಿರುತ್ತೆ ಅಲ್ಲಿ. ಆ ಕೊನೆಗೆ ಸೋತೋಗ್ತಾಳೆ ಅವಳು, ಸೋತೋಗ್ತಾಳೆ. ಆಮೇಲೆ ಅಲ್ಲಿ ಬೇಡ್ಕೋತಾಳೆ, ವಿಬಲ್ಯನೂ ಕಳಿಸ್ತಾಳೆ, ತಾನು ಬೇಡ್ಕೊಳ್ತಾಳೆ, ದಯವಿಟ್ಟು ನನ್ನ ಕಾಪಾಡು, ನಾನು ಈಗ ಹೋಗಿ ನಾನು ಮುಗಿತಾ ಇದೆ ಅದು ಕಥೆಯೆಲ್ಲ. ಎಲ್ಲಿವರೆಗೆ ಹೋಗ್ತಾಳೆ ಕೊನೆಗೆ ಅಂತಂದ್ರೆ, ಭಾಷೆ ಸಲ್ಲದೆ ಹೋಯಿತು, ಅಯ್ಯೋ ನಾನು ಪ್ರತಿಜ್ಞೆ ಮಾಡಿ ಬಂದಿದ್ದೆ, ನನ್ನ ಮಾತು ನಿಂತು ಹೋಗ್ತಾ ಇದೆ. ವಾಸಿ ವರ್ಧಿಸಿ ಬತ್ತು ತಲಿದೆ, ವಾಸಿ ಇದ್ರೆ ಛಲ ಹಠ, ನೀನ್ ಗೆಲ್ತಿ ನಿಂತಿದ್ದಲ್ಲ, ಭಾಷೆ ಸಲ್ಲದೆ ಹೋಯಿತು, ಗೆದ್ಬಿಡ್ತೀನಿ ಅಂತ ಭಾಷೆ ಕೊಟ್ಟಿದ್ದಲ್ಲ ಅದು ಹೋಯ್ತು. ವಾಸಿ ವರ್ಧಿಸಿ ಬತ್ತುತ್ತಿದೆ, ವಾಸಿ ಅಂದ್ರೆ ಛಲ, ವರ್ಧಿಸಿ ಬತ್ತುತ್ತಿದೆ. ಕೈವಾರದವರು ಇದ ಕೇಳಿ ನಗುವಂತಾಯಿತೆ ನನಗೆ. ಆಮೇಲೆ ಅವಳಿಗೆ ಇನ್ನೊಂದು ದುರಹಂಕಾರ ನೋಡಿ, ಅದ್ ಬಂದಿದಾರಲ್ಲ ಬೇರೆಯವರು, ಅವಳು ಸಖಿಯರು, ಕೈವಾರದವರು ಸಖಿಯರು ತುಂಬಾ ಜನ ಬಂದಿದಾರಲ್ಲ, ಅವ್ರು ನನ್ನ ಸೋಲನ್ನ ನೋಡಿ ನಗುವಂತಾಯಿತೆ. ಏನಿದ ಅವ್ರ ನಕ್ಕಿ ಗೌರವನ ಬಿಡುತ್ತೆ ಬಹಳ, ಸೋತ್ಲು ಅಂತ ಅನ್ನೋ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಭಾಷೆ ಸಲ್ಲದೆ ಹೋಯಿತು ನಂದ, ವಾಸಿ ಛಲ ಅದು ವರ್ಧಿಸಿ ಬತ್ತುತ್ತಿದೆ, ಉಗ್ರವಾಗ್ತಾ ಇದೆ ಅವಳಿಗೆ ಸಿಟ್ಟು, ಆದ್ರೆ ಹಾಗೆ ಸೋತೋಗ್ತಾ ಇದೆ. ಕೈಲಾಸದವರು ಇದ ಕೇಳಿ ನಗುವಂತ ದೇವತೆಗಳು ನೋಡ್ತಾ ಇರ್ತಾರೆ, ನಮ್ಮ ಭೂಮಿಯ
ಜನಗಳ ವರ್ತನೆಯನ್ನ ದೇವತೆಗಳು ಗಮನಿಸ್ತಾ ಇರ್ತಾರೆ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಭೀಮನು ಬಿದ್ದನೆ, ರಾಮನು ಗೆದ್ದನೆ, ಮುಂದಾಗುವುದನ್ನು ನೋಡಲ್ಲಿ ಅಂತ ಇವ್ರು ಹೇಳ್ತಾರಲ್ಲ, ಕುವೆಂಪು ಹೇಳ್ತಾರಲ್ಲ, ಹಾಗೆ ಏನಾಯ್ತು ಏನಾಯ್ತು ಎರಡು ಇಬ್ಬರಿಂದ ಟಗರೆರಡ ಕತೆಗೊಳಿಸಿ ಬಲು ಕಾಳಗವ ನೋಡುವರಂತೆ ಅಂತ ಒಂದು ಮಾತು ಇದೆ. ದೇವತೆಗಳ ಸ್ವಭಾವ ಏನಂದ್ರೆ ಎರಡು ಟಗರಗಳನ್ನು ಬಲವಾಗಿ ಪೋಷಿಸ್ಬಿಟ್ಟು ಇದಕ್ ಬಿಡೋದು. ಯಾವ ಟಗರಿಗೆ ತೊಂದರೆ ಆದ್ರೂ ಇವ್ರಿಗೇನಾಗ್ಬೇಕು, ಸಾಕಿದಷ್ಟಕ್ಕೆ ಆಗುತ್ತಾನೆ. ಅದರಿಂದ ನನಗೆ ಅರ್ಥ ಇಲ್ಲ, ನನ್ನ ಭಾಷೆ ನಡೀತಾ ಇಲ್ಲ, ನನ್ನ ಹಠ ಬೆಳೀತಾ ಇಲ್ಲ, ಅದಕ್ಕೆ ತೀರ್ ಕಾಣ್ತಾ ಇಲ್ಲ. ಕೈಲಾಸದವರು ಇದನ್ನ ನೋಡ್ತಾ ಇದಾರಲ್ಲ ದೇವತೆಗಳು, ನೋಡಿ ನಗುವಂತಾಯಿತೆ ನನಗೆ. ಈ ಸುಧಾವತಿಯಿಂದ ನಾ ಕಡುಘಾಸಿಯಾದೇನೋ. ಇಷ್ಟೊಂದು ಧಾವತಿ ಧಾವತಿ ಅಂದ್ರೆ ಈ ಸಂಭ್ರಮ, ಯಾವ್ದನ್ನು ತೋರಿಸ್ಬಿಟ್ಟು ಕಡುಘಾಸಿಯಾದೇನೋ ಏಟ್ತಿದ್ದೀನಿ. ಬೆಂದ ಹುಣ್ಣನು ಕೀಸುವರೆ ಕಂಬಿಯಲ್ಲಿ, ಬಹಳ ಚೆನ್ನಾಗಿದೆ ಹೋಲಿಕೆ ನೋಡಪ್ಪ. ಬೆಂದ ಹುಣ್ಣನು, ಹುಣ್ಣು ಚೆನ್ನಾಗಿ ಬೆಂದೋಗಿದೆ, ಅದನ್ನ ಕೀಸುವರೆ ಕಂಬಿಯಲ್ಲಿ ಕಡ್ಡಿ ತಗೊಂಡಿಗೆ ಇರ್ತಾರ. ಬೆಂದ ಹುಣ್ಣನ್ನ ಕೀಸುವರೆ ಕಡ್ಡಿಯಲ್ಲಿ ಅಂದ್ರೆ ಒಂದು ಕಡ್ಡಿ ತಗೊಂಡಿಗೆ ಇರ್ತಾರ ಅಕಟ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಸೋತಿದ್ದಕ್ಕೆ ಕಾರಣ ನಿಜವಾಗಿ ಅವಳ ದೌರ್ಬಲ್ಯ ಅಷ್ಟೇ. ಅದು ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ, ಇದು ನಿಜವಾಗಿ ಹೆಣ್ಣಿನ ದೌರ್ಬಲ್ಯ, ಪಾರ್ವತಿಯ ದೌರ್ಬಲ್ಯ. ಈಶ್ವರನ್ ಗೆಲ್ತೀನಿ ಅಂತ ಅದು ಮಾಡ್ಕೊಳ್ಳಿ, ಆದ್ರೆ ಈ ಶಿಷ್ಯನಿಗೂ ಕಲಿಸಿದ್ದಾಳೆ ಅವಳು. ಅವಳದು ಅದೇ ತರ ಭೂಮಿಗೆ ಬಂದ್ರು ಕೂಡ ಅವಳಿಗೆ ಅಹಂಕಾರ ಹೋಗೋದಿಲ್ಲ. ಅದರಿಂದ ಹೋರಾಟದಲ್ಲೇ ಗೆಲ್ತೀನಿ ಅಂದ್ರೆ ಇವನ್ ಗೆಲ್ ಸ್ಪರ್ಧೆಯಲ್ಲಿ ಗೆದ್ದು ಬಿಡ್ತೀನಿ ಅಂತ ಅನ್ಕೊಳ್ತಾರಲ್ಲ. ಅದಕ್ಕೆ ಸೋಲಿಗೆ ಕಾರಣ ಏನು ಅಂತ ಇಲ್ಲಿ ಕವಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಈಕೆ ಎಂದವನರಿದು ಅಲ್ಲಮ್ಮ ನೋಡ್ದ, ಯಾಕೋ ಇವಳು ಬರೀ ನರ್ತನ ಮಾಡ್ತಾ ಇಲ್ಲ, ನನ್ನನ್ನು ಸೋಲಿಸ್ಬೇಕು ಅನ್ನೋ ದೃಷ್ಟಿ ಇರೋ ಇಟ್ಕೊಂಡಿದ್ದಾಳೆ, ಏನೇನೋ ಓಡ್ತಾ ಇದ್ದಾಳೆ. ಈಕೆ ಅಂದವನರಿದು ನಾವಿನ್ನೇಕೆ ಸದವರ ಸ್ವಸ್ವರೂಪವ ಕಾಕರಿಗೆ ಕಾಣಿಸುವುದು. ಅಯ್ಯೋ ಸಾಮಾನ್ಯರಿಗೆ ನಾವು ಭಗವಂತ ತನ್ನ ರೂಪನ ಎಲ್ಲರಿಗೂ ತೋರ್ಸ್ಕೊಂಡು ಹೋಗೋದಿಲ್ಲ. ಇವಳು ತನ್ನ ಶಕ್ತಿ ಎಲ್ಲರೂ ತೋರ್ಸ್ಕೊಂಡು ಬರ್ತಾ ಇದ್ದಾಳೆ. ನಾನು ಬಹಳ ಉಗ್ರಳು, ನಾನು ರಾಜಕುಮಾರಿ ಇರೋದು ಅಹಂಕಾರದ ಬರ್ತಾ ಇದ್ದಾಳೆ. ಆದ್ರೆ ಇವನು ನಾವಿನ್ನೇಕೆ, ಯಾಕೋ ಇವಳದ್ದು ಸರಿ ಇಲ್ಲ, ನನ್ನ ಹತ್ರ ಅಂತರಂಗದಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ನೋಡ್ತಾ ಇದ್ದಾಳೆ, ನಾನು ಒಪ್ಪೋದಿಲ್ಲ. ಈಕೆ ಎಂದವನರಿದು ಅವ್ರು ಅಂದ್ಕೊಳ್ತಾರಲ್ಲ, ನಾವಿನ್ನೇಕೆ ಸದಬಲ ಸ್ವಸ್ವರೂಪವ ಕಾಕರಿಗೆ ಕಾಣಿಸಲು. ಅದು ಅನುಚಿತ. ಅದು ನಾವು ಸಾಮಾನ್ಯರ ಎದುರಿಗೆ ನಾವು ದೊಡ್ಡವರು ಅಂತ ತೋರಿಸ್ಕೊಂಡು ತಿರುಗೋದಿದೆಯಲ್ಲ, ಸರಿ ದೊಡ್ಡವರು ದೊಡ್ಡವರೇನೆ, ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಅವರು ಏನಂತಾ ತನ್ನೊಳಗೆ, ಯಾಕೋ ಇದು ಸರಿಯಾಗಿ ಜಾಸ್ತಿ ಆಗ್ತಾ ಇಲ್ಲ, ಇವ್ರು ನನ್ನ ಬಳಿ ಹಿಂದೆ ಬರ್ತಾಳೆ, ನನ್ನ ವಶವಡಿಸ್ಕೊಳ್ಬೇಕು ಅಂತ ದೃಷ್ಟಿ ಇದ್ದಾಳೆ ಅಂತೇಳಿ ತನ್ನೊಡನೆ ಸಾಕ್ ಎನ್ನುತ್ತ ನಟ್ಟವಿಗ ತನವನ್ನು ಕೂತ. ನಟ್ಟವಿಗ ಅಂತಂದ್ರೆ ಮದ್ಲೆ ಬಾರಿಸೋದ್ರ, ಮದ್ದಳೆ ಬಾರಿಸುವುದನ್ನ ನಿಲ್ಲಿಸಿ ಮದ್ದಳೆಯ ಒಡೆ ಹಾಕಿ ಮದ್ದಳೆಯನ್ನ ತುಂಡು ತುಳ್ಬಡ ಹಾಕ್ಬಿಟ್ಟು ನಗುತ್ತಲಿ ನಗು ನಗುತ್ತಲಿ ಹೊರಟಾರ ಅಲ್ಲ ಅಕ್ಕಿ ರಾಜ್ಯಗಳ ಜಗವರಿಯೇ ಅಲ್ಲಿ ದೇವಸ್ಥಾನದಲ್ಲಿ ಹೊರಡ್ತಾರೆ. ಅವರು ಅಂದ್ರೆ ಕಾವ್ಯದಲ್ಲಿ ಇದು ಹೀಗೆ ಸೂಚಿಸ್ತಾರೆ, ಆ ಹೆಣ್ಣು ಗೆಲ್ತೇನೆ ಅಂತ ಹಠ ಹಿಡಿದು ಬಂದಂತಹ ಹೆಣ್ಣು ಪಾರ್ವತಿಯ ಅಂಶ, ಮತ್ತೆ ತನ್ನ ಒಂದು ಸ್ಥಿತಿಯನ್ನು ತೋರಿಸೋದಕ್ಕೆ ಬಂದಂತಹ ಗಂಡು ಈಶ್ವರನ ಅಂಶ. ಅಂದ್ರೆ ಅಲ್ಲಮ್ಮ ಕವಿದೃಷ್ಟಿಯಲ್ಲಿ ಈಶ್ವರನೇ ಬೇರೆ ಅಲ್ಲ, ನನಗೆ ಇದು ನಮ್ಮ ಭಕ್ತಿ ಯುಗದಲ್ಲಿ ಬಂದಂತಹ ಒಂದು ವಿಚಿತ್ರ ಅಂಶ. ದೊಡ್ಡವರು ಸಾಮಾನ್ಯರಾಗಿ ಕಾಣಿಸ್ತಾರೆ ಅಷ್ಟೇ ಹೊರತು ನಿಜವಾಗ್ಲೂ ದೊಡ್ಡವರೇನೆ. ಸಾಮಾನ್ಯರು ಸಾಮಾನ್ಯ ಶಕ್ತಿ ಇದ್ರು ಕೂಡ ಉಬ್ಬಿ ತಾವು ದೊಡ್ಡವರು ಅಂತ ತೋರಿಸ್ಕೊಳಕ್ ಹೋಗ್ತಾರಲ್ಲ, ಬೊಗಳೆ ತಾವು ಪ್ರಪಂಚಕ್ಕೆ ಡಾಬಿಕರು ಇವರೆಲ್ಲ, ದೊಡ್ಡವರು ಅಂತ ತೋರಿಸ್ಕೊಳ್ಬೇಕು ಅಂತ ಬಯಸುವಂತವ್ರು ನಿಜವಾಗಿ ದೊಡ್ಡವರು. ಅಲ್ಲವ ಪ್ರಭು ಹಾಗೆ ದೊಡ್ಡವನು, ಸಣ್ಣ ಪುಟ್ಟವರ ಎದುರಿಗೆ ವಾದ ಮಾಡಿ ಗೆಲ್ಲಬೇಕಾದಂತ ಪ್ರಸಕ್ತಿ ಅವನಿಗೆ ಇರಲಿಲ್ಲ. ಇಷ್ಟಕ್ಕೂ ಆತ್ಮಜ್ಞಾನವನ್ನು ಅರಿಸಿಕೊಂಡು ಹೊರಟಂತಹ ವ್ಯಕ್ತಿ ಸಹಾಯಕರಾದವರಿಗೆ ನೋಡ್ತಾರೆ ಅಷ್ಟೇ ಹೊರತು ಉಳಿದವರಿಗೆ ಲಕ್ಷ್ಯ ಮಾಡೋದಿಲ್ಲ. ಅವನು ಅಲ್ಲವರಿಗೆ ಗೋರಕ್ಷ ಅಂತ ಒಬ್ಬ ಬರ್ತಾನೆ, ನೀವು ಅದು ಕೇಳಬೇಕಾದ್ರೆ ಈ ಮಾಯಾವಿಗಳವರೆಲ್ಲ ಗೋರರು ಈಶ್ವರನ ಭಕ್ತರವರೆಲ್ಲ ನಿಜ, ಆ ಗೋರಕ್ಷ ಇವರಂತ ಜಗಳಕ್ಕೆ ಬರ್ತಾನೆ, ಬಾದ್ದಲ್ಲಿ ಅದು ಸೋರ್ಸಕ್ಕಾಗಲ್ಲ ಕೊನೆಗೆ. ಅಲ್ಲಮ್ಮ ಎರಡು ಮೂರು ಸಾವಿರ ವಾದ ಬರ್ತಾರೆ ಅವರು, ಇವರು ಕಾಡಲ್ಲಿ ಅರಿತಾ ಇದ್ದಾಗ ಉತ್ತರ ಭಾರತದಲ್ಲಿ ಒಂದ್ ಕಡೆಯಲ್ಲಿ ಹೋಗ್ತಾರೆ, ಅಲ್ಲಿ ಇವ್ರು ಬರ್ತಾರೆ ಗೋರಕ್ಷ ಬರ್ತಾರೆ, ಅವ್ನ್ ಭೇಟಿ ಮಾಡುವಾಗ ಇವ್ರು ನಕ್ಕು ಬಿಡ್ತಾರೆ ಕೊನೆಗೆ. ಸೋಲೋದಿಲ್ಲ ಅವ್ರಿಗೆ ಅಲ್ಲಮ್ಮ, ಯಾರಿಗೂ ಸೋತವನೇ ಅಲ್ಲ ಅವನು, ಯಾಕಂದ್ರೆ ಗೆಲ್ಲಬೇಕು ಅಂತ ದೃಷ್ಟಿಯಿಂದ ಹೊರಟಿದ್ದಿಲ್ಲ ಅವನು. ದೊಡ್ಡವರು ಅವ್ರ ಎದುರಿಗೆ ನೀವು ಎಷ್ಟು ಹಾರಾಡಿದ್ರು ಕೂಡ ತಮ್ಮ ದೊಡ್ಡತನ ತೋರಿಸ್ಕೊಂಡು ಬುದ್ಧನ ಹತ್ರಕ್ಕೆ ಒಬ್ಬ ಬಂದಂತೆ, ಅವನ ದೇವದತ್ತ ಅಂತ ಅವನ ಸ್ನೇಹಿತ ಅಂತ ಹೇಳ್ತಾರೆ, ಮೊದ್ಲಿಂದ ಅವ್ರನ್ನ ಗಂಟಾಕಿದ್ದಾರೆ ಅವ್ನ ಜೊತೆಗೆ.
ಅವ್ರು ಬಂದು ಏನ್ ಹೇಳ್ತಾರೆ ಅಂದ್ರೆ, ನೀನು ನೀಚ, ನೀನು ಅಯೋಗ್ಯ, ನಿನ್ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದೆ, ನಿನ್ ರಾಜಧರ್ಮ ಗೊತ್ತಿಲ್ಲ ನಿನಗೆ, ನಿನ್ ಜನಗಳ ಸುಮ್ಮನೆ ಗುಡ್ಡೆ ಹಾಕೊಳ್ತಾ ಇದೀಯಾ, ಗುಂಪು ಮಾಡ್ತೆ, ಗುಂಪುಗಾರಿಕೆ, ಒಳ್ಳೆಯಲ್ಲಿ ಹೀಗೆ ಮಾತಾಡ್ತಾನೆ ದೇವದತ್ತ. 40 ನಿಮಿಷ ಅವನಿಗೆ ಭಾಷಣ ಹೊಡೆದ, ಅವನ ಬಳಿಗೆ ಬಂದು ಬುದ್ಧ ತಾನೇಗೆ ಬಂದು ಬುದ್ಧ ಎಲ್ಲ ಆದ್ಮೇಲೆ ಅವನು ಕೇಳ್ತಾರೆ, ಸರಿಯಪ್ಪ ಒಂದು ಪ್ರಶ್ನೆ ಕೇಳ ನಿನ್ನ, ನನ್ನ ಮಾತು ಉತ್ತರ ಕೊಡು, ನಿನ್ನ ಪ್ರಶ್ನೆಯನ್ನು ಹೂ ಕೇಳು, ಏನ್ ಕೇಳ್ತೀಯೋ ಕೇಳು ಅಡುಗೇನಂತೆ ಅಂತ ಹೇಳ್ತಾನೆ. ನೋಡಿಪ್ಪ ಸುಮ್ಮನೆ ಒಂದು ಸಲಹೆ, ನಮಗೆ ಯಾರೋ ಬಂದು ಏನೋ ಕೊಡ್ತೀನಿ ಅಂತ ಬರ್ತಾರೆ, ಇಕ್ಕೋರ್ಕ್ ಏನ್ ಸಂಬಂಧ, ಏನಾದ್ರು ಯಾರೋ ಕೊಡಕ್ಕೆ ಅಂತ ಬರ್ತಾರೆ, ಹಾ ಸರಿ ಹೇಳು, ಒಂದು ಕೇಳು, ಯಾರೋ ಏನೋ ಕೊಡ್ತೀನಿ ಅಂತ ಬರ್ತಾರೆ, ಹಾ ಅದು ನಮ್ ಬೇಡ ಅಂತಂದ್ರೆ ಏನ್ ಮಾಡ್ಬೇಕು? ಅವನು ನಿಮ್ಗೆ ಏನೋ ಕೊಡ್ಬೇಕು ಅಂತ ಬಂದಿದ್ದಾನೆ, ನೀನ್ ಅದನ್ನ ಬೇಡ ಅಂತಂದ್ರೆ ಹಾಳಾಗೋಗ್ಲಿ, ಬರ ಇಲ್ಲ ನಮ್ಗೆ ಆಯ್ತು ಅಂತ, ಬೇಡ ಅಂದ್ರೆ ನನಗೇ ಆಯ್ತು ಅಂದ್ರೆ ನಿಜ, ಇಷ್ಟೊತ್ತು ನೀನ್ 40 ನಿಮಿಷ ಭಾಷಣ ಮಾಡಿದ್ಯಲ್ಲ, ಪ್ರತಾಪ ಕೊಚ್ಕೊಂಡಿಯಲ್ಲ, ಏನೇನು ಹೇಳಿದ್ಯಲ್ಲ, ಅದ್ ನನಗೆ ಬೇಡ. ಇದು ದೊಡ್ಡ ಪ್ರೀತಿ, ಅದು ಅವನ್ ಪೆಚ್ಚ ಕೊಟ್ಟೋಗ್ತಾನೆ ಅವಾಗ. ಅಂದ್ರೆ ಅಲ್ಲಮ ಪ್ರಭುವಿನ ಒಂದು ಸನ್ಮಾರ್ಗ ಇದೆಯಲ್ಲ, ವಚನದಲ್ಲಿ ಹೇಳದಲ್ಲ, ಅಂತ ವ್ಯಕ್ತಿ ಇಲ್ಲಿ ನಿಜವಾಗಿ ಬಹಳ ಚೆನ್ನಾಗಿ ಅವನು ಚಿತ್ರಿಸ್ತಾನೆ ಕ್ಯಾಬರ್ಸ. ಅದಕ್ಕೆ 4 ಭಾಷೆಗೆ ಅನುವಾದ ಆಗಿರೋದು, ತೆಲುಗಿಗಂತೂ 2 ಇಬ್ಬಿಬ್ರು ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಅನುವಾದ ಆಗಿದೆ ಅದು, ಮರಾಠಿಗಾಗಿದೆ ಅದು, ಅಂದ್ರೆ ಕೇವಲ ಹುಚ್ಚಿಗೆ ಅನುವಾದ ಮಾಡಲ್ಲ ಯಾರೋ, ಕನ್ನಡ ಯಾವ ಗ್ರಂಥನೂ ಅನುವಾದದ ಭಾಗ್ಯ ಪಡೆದಿಲ್ಲ, ಅದು 4 ಭಾಷೆಗಳಲ್ಲಿ. ಅಂದ್ರೆ ಅದಕ್ಕೆ ಒಂದು ಸಕಾಲದಲ್ಲಿ ಭಕ್ತಿಯ ಮಾರ್ಗವನ್ನ ಹರಡಿದಂತಹ ಕಾಲದಲ್ಲಿ ಅದಕ್ಕೊಂದು ಒಳ್ಳೆ ಪ್ರಶಸ್ತಿ ಇತ್ತು. ಅದಕ್ಕೆ ಅದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಇವರು ಬಹಳ ಸರಳವಾಗಿ ಬರೆದಿದ್ದಾರೆ, ಬೆಂದ ಹುಣ್ಣನ್ನು ಕೀಸುವರೆ ಕಂಬಿಯಲ್ಲಿ ಅಂದ್ರೆ ಎಷ್ಟು ಒಳ್ಳೆ ಉದಾಹರಣೆ ನೋಡಿ ಅದು. ಹಾಗೆ ಈ ಬರೆದಿರ್ತಕ್ಕಂತಹ ಕಾವ್ಯ ಇದೆಯಲ್ಲ, ಅದರಲ್ಲಿ ಶಿವ ಶರಣರುಗಳು ಬರೆಯುವ ರೀತಿಯಲ್ಲಿ ಅವನು ಬರೀತಾ ಇದ್ದಾನೆ. ಶ್ಯಾಮರಸ ಅಂತ ಅವನ ಹೆಸರು, ಅವನು ಅರಸಾರೋ ಏನೋ ಗೊತ್ತಿಲ್ಲ ನಮಗೆ, ಶ್ಯಾಮ ಅಂತ ಶ್ಯಾಮ ಅನ್ನೋದು ಶ್ಯಾಮ ಆಗುತ್ತೆ, ಅರಸ ರಾಜನ ಇರ್ಬೋದು ಅಂತ ಹೆಸರು ಇಟ್ಕೊಳ್ಬಹುದು, ಅರಸು ಅಂತ ಇಟ್ಕೊಳ್ತಾರಲ್ಲ, ಅರಸು ಸಾಧ್ಯತೆ ಬೇಕಾದಷ್ಟು. ಹಾಗೆ ಪ್ರಭುಲಿಂಗ ಲೀಲೆ ಅಂತ ಹೇಳಿದಾಗ 25 ಲೀಲೆಗಳಿವೆ ದೇವರಿಗೆ, ಗೊತ್ತಾಯ್ತೆ, ಅದು ಈಶ್ವರರಿಗೆ ಸ್ಪೆಷಲ್ ಈಶ್ವರನ್ ಹೇಳುವಾಗ 25 ಲೀಲೆಗಳನ್ನು ಹೇಳ್ತಾರೆ, ಅವುಗಳನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಇಡೀ ಕಾವ್ಯದಲ್ಲಿ 25 ಗತಿ ಇದೆ. ಆಮೇಲೆ ಒಂದೊಂದು 101 ಪದ್ಯದಂತೆ ಬರ್ಕೊಂಡು ಹೋಗಿದ್ದಾನೆ, ಅದರಿಂದ 1111 ಪದ್ಯಗಳನ್ನು ಬರೆದಿದ್ದಾನೆ. ಅವನು 1111 ಗತಿಯನ್ನು ಹೇಳಿ ಎಷ್ಟೆಷ್ಟಕ್ಕೆ ಮುಗಿಯತ್ತೆ ಎಷ್ಟೆಷ್ಟು ಅಂತ ಹೇಳ್ತಾರೆ, ಅಂದ್ರೆ ಅನುವಾದಕಾರರು ಹೇಳ್ತಾರೆ ಅದನ್ನ, ಅಷ್ಟಕ್ಕೆ ಅನುಸರಿಸಿದ್ದಾರೆ ಅವರು. ಹೀಗೆ ಒಂದು ಒಳ್ಳೆಯ ಶಿಸ್ತನ್ನ ಇಟ್ಟುಕೊಂಡು ಹಳಬರ ಕಥೆ ಹೇಳಿದಾರೆ. ಇತ್ತೀಚೆಗೆ ನಮ್ಮ ದೇಶದ ನಮ್ಮ ಮಣ್ಣಿನಲ್ಲೇ ಬೆಳೆದು ನಮ್ಮ ಗುಣಗಳನ್ನ ನಮ್ಮ ಸಂಸ್ಕೃತಿಯನ್ನ ರೂಢಿಸಿಕೊಂಡು ನಮ್ಮ ನಡುವೆ ಸಾಮಾನ್ಯನಾಗಿ ಬೆಳೆದು ದೊಡ್ಡವರಾಗಿ ಅದಲ್ಲ, ಅವನ ಕಥೆಯನ್ನು ಹೇಳಬೇಕು ಅಂತ ಹೇಳಿ ಇವನು ತೀರ್ಮಾನ ಮಾಡ್ಕೊಂಡಲ್ಲ ಚಾಮರಸ, ನನಗೆ ಅದಕ್ಕೆ ಬಹಳ ಇಷ್ಟ ಆಗುತ್ತೆ. ಅದು ಕಾಳಗದ ಕಥೆಯಲ್ಲ ಅಂತ ಹೇಳ್ತಾರೆ, ಕಾಳಗ ಅಲ್ಲ ಇದು, ಅಂತರಂಗದ ಕಾಳಗ, ಬರೀ ಅವರಿಗೊಂದ ಹೊಟ್ಟೆ ಉರಿಯಿಂದ ಮಾಡುವಂತದ್ದಲ್ಲ, ನಾವು ಮೇಲಕ್ಕೆ ಹೋಗೋದಕ್ಕೆ ಅಧ್ಯಾತ್ಮದ ಉನ್ನತಿಯನ್ನು ಏರೋದಕ್ಕೆ ಮಾಡಬೇಕಾದಂತ ಹೋರಾಟ ಅಂತ ಅನ್ನುವರ್ಥದಲ್ಲಿ, ಅಂದ್ರೆ ಒಂದನ್ನ ಹಳೆಯ ಮೌಲ್ಯಗಳನ್ನ ಹೊಸ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿರೋದು ಕಾವ್ಯದ ಲಕ್ಷಣ ಅದು ನನಗೆ. ಆದ್ರಿಂದ ಇದು ಈ ಬಹಳ ಮುಖ್ಯವಾದ ಕಾವ್ಯ, ಒಬ್ಬ ವ್ಯಕ್ತಿಯ ಜೀವನವನ್ನು ಕುರಿತದ್ದು, ವಚನಕಾರರಿಂದ ಪ್ರಭಾವಿತರಾದದ್ದು, ಮತ್ತೆ ಸಾಮಾನ್ಯರ ಜೊತೆಯಲ್ಲಿ ಇದ್ದು ಉದಾತ್ತವಾದ ಸ್ಥಾನವನ್ನು ಪಡೆದದ್ದು, ಸಾಧನೆಯಿಂದ ಮಾತ್ರ ಪ್ರೀತಿಯಿಂದ ಲೋಕವನ್ನು ಗೆದ್ದಿದ್ದು, ಆಮೇಲೆ ದುಷ್ಟರ ಒಂದು ಕುತಂತ್ರಕ್ಕೆ ಒಳಗಾಗದಲ್ಲದೆ ಒಂದು ಗೆಲ್ಲುವ ಸಾಹಸವನ್ನು ತೋರಿಸಿದ್ದು, ಮತ್ತು ಸತ್ಯ ನಿಷ್ಠೆಯನ್ನ ತಾನು ಯಾತಕ್ಕೆ ಬಂದಿರೋದು, ತಾನು ದೊಡ್ಡವರಾಗೋದಕ್ಕೆ ಸನ್ಯಾಸಿ ಆಗುವ ಗುಣವನ್ನು ತೋರಿಸಿಕೊಂಡಿದ್ದು ಈ ಕಾವ್ಯದ ಮುಖ್ಯ ಲಕ್ಷಣಗಳು ಅಂತ ನನಗನ್ಸುತ್ತೆ. ಬಹಳ ಅಚ್ಚ ಕನ್ನಡದ ಒಂದು ಒಳ್ಳೆಯ ಕಾವ್ಯ ಇದು.